ಇಲ್ಲಿ ಯಾರೂ ಗಾಬರಿ ಆಗಬೇಕಾಗಿಲ್ಲ, ನಿಮಗೆ ಆತಂಕವೂ ಬೇಡ. ಈ ನಾಡಿನ ಹೆಣ್ಣು ಮಕ್ಕಳ ವಿಷಯದಲ್ಲಿ, ಮಹಿಳೆಯರ ವಿಷಯದಲ್ಲಿ ಯಾರ್ಯಾರು ಎಷ್ಟು ಮಟ್ಟಿಗೆ ಗೌರವಿತ ನಡೆಸ್ಕೊಂಡಿದ್ದೇವೆ ಚರ್ಚೆ ಮಾಡಲಿಕ್ಕೆ ಓಪನ್ ಆಗಿ ಸಿದ್ಧ ಇದ್ದೇನೆ. ಮೊನ್ನೆ ಅದೆಂಥದ್ದು ನಾನು 5 ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡಿದಾಗ ಒಂದು ಪದ ಬಳಸ್ತೇನೆ ಅಂತೇಳಿ ಏನು ಮಹಾನ್ ನಾಯಕ ಹೇಳಿದ್ನಲ್ಲ, ಈ ಮಹಾನ್ ನಾಯಕನ ನಾ ಏನು ನಡವಳಿಕೆ ಈಗ ಒಂದು ವಾರದಿಂದ ನಡೆದಿದೆಯಲ್ಲ ಚರ್ಚೆ ಮಾಡಿದ ಬನ್ನಿ. ನಾನು ಹೇಳ್ತಿರೋದೆಲ್ಲ ದೇವರಾಜೇಗೌಡ ಅಂತ ಒಬ್ಬ ರೆಸ್ಪಾನ್ಸಿಬಲ್ ಒಬ್ಬ ಅಡ್ವೊಕೇಟ್ ಅವರೇ ಹೇಳಿದ್ದಾರಲ್ಲ, ನಾನು ಹೇಳ್ತಿರೋದಲ್ಲ ಇದು ಏನೇನು ನಡೀತು ಈ ಪ್ರಕರಣ ಅಂತ ಹೇಳಿ. ಇವತ್ತು ಆ ಅಡ್ವೊಕೇಟ್ ಏನು ಹೇಳಿದ್ದಾರೆ, ಅಡ್ವೊಕೇಟ್ ಅವರಿಗೆ ಎಲ್ಲ ಮಾಹಿತಿ ಇದೆ. ಯಾರು ಕಾರ್ತಿಕ್ ಅಂತ ಹುಡುಗ ಮೊದಲು ಹೋಗಿರ್ತಕ್ಕಂಥ ಅವ್ರನ್ನ ಅಪ್ರೋಚ್ ಮಾಡಿರೋದು, ಅದಾದ ನಂತರ ಏನೇನು ಬೆಳವಣಿಗೆ ಆಗಿದೆ ಅಡ್ವೊಕೇಟ್ ಇವತ್ತು ನಿಮ್ಮ ಮುಂದೆ ಹೇಳಿದ್ದಾರೆ, ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ, ಇದನ್ನು ತನಿಖೆ ಯಾರು ಮಾಡ್ತಾರೆ, ಯಾರು ಮಾಡ್ತಾರೆ ಅಲ್ವೇ ಈಗ ಅಲ್ವೇ ನೀವೇ ಹೇಳಿ. ಒಂದ್ ನಿಮಿಷ ಕೊಟ್ಟಿದ್ದಾರ ಬಿಟ್ಟು ಯಾರಿಗೆ ಕೊಟ್ಟಿದ್ದಾಗಿದ್ರೆ ಒಂದ್ ನಿಮಿಷ ಇರ್ರಿ, ಆಗಿದ್ರೆ ಇವನಿಗೆ ಹೆಂಗ್ರಿ ಸಿಕ್ತು, ನಿಮ್ ಡೆಪ್ಟಿ ಸಿ ಎಂ ಇದ್ರಲ್ಲಿ ಎಕ್ಸ್ಪರ್ಟ್ ಅಲ್ವೇನ್ರಿ, ಯಾಕೆ ನಿಮ್ಗೆ ಆ ಥರ ಚರ್ಚೆ ಮಾಡೋಣ. ನಾವು ಇದನ್ನು ಅಷ್ಟು ಸುಲಭ ಆಗಿಬಿಡಲ್ಲ.